ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇತ್ತೀಚೆಗೆ ಬೆಂಗಳೂರಲ್ಲಿ ಅವರೇ ಬೆಳೆ ಮೇಳ ಕೂಡ ನಡೀತು ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ತೋರಿಸ್ತಾ ಇದ್ದೀನಿ ಮಿಲೆಟ್ಸ್ ಅಂಡ್ ಆರ್ಗ್ಯಾನಿಕ್ಸ್ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ನಮ್ಮ ಹೊಸ ವರ್ಷಕ್ಕೆ ಇದೊಂದು ಹೊಸ ಗಿಫ್ಟ್ ಅಂತಾನೆ ಹೇಳ್ಬೋದು ಮಿಲೆಟ್ಸ್ ಬಗ್ಗೆ ಜಾಸ್ತಿ ಜನಕ್ಕೆ ಐಡಿಯಾ ಇರೋದಿಲ್ಲ ತುಂಬ ಹಳೆ ಕಾಲದ್ದು ಇವಾಗ ಮತ್ತೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು ನಮ್ಮ ಆರೋಗ್ಯವನ್ನ ಉತ್ತಮವಾಗಿ ಕಾಪಾಡ್ಕೊಳ್ಳೋದಕ್ಕೆ ಮಿಲೆಟ್ಸ್ ಹೆಚ್ಚಿನಾಗಿ ಬಳಸಿ ಅಂತ ಮತ್ತೆ ಸಿರಿಧಾನ್ಯಗಳ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ಈ ಥರದ್ದು ಮೇಳಗಳು ನಡೆಯುತ್ತೆ ನನಗೆ ಗೊತ್ತಿರೋ ಪ್ರಕಾರ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ರೀತಿ ಮಿಲೆಟ್ಸ್ ಬಗ್ಗೆ ಇನ್ಫಾರ್ಮೇಶನ್ನ ಕೊಡೋದಕ್ಕೆ ಅಂತ ಒಂದಷ್ಟು ಪ್ರೋಗ್ರಾಮ್ಸ್ ನ ಆರ್ಗನೈಸ್ ಮಾಡಿದ್ರು ಅಂತ ಕೂಡ ನಾನು ಎಲ್ಲೋ ನೋಡ್ದೆ ಅದೇ ರೀತಿ ನಮ್ ಬೆಂಗಳೂರಲ್ಲೂ ಕೂಡ ನಡೀತು ಅದು ಯಾವ ರೀತಿ ಇತ್ತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆದ್ರೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಹಾಗೆ ಹೋಗೋದಿಕ್ಕೆ ಆಗಿರೋದಿಲ್ಲ ಗೊತ್ತಿದ್ರು ಕೂಡ ಸೊ ಅಂಥವ್ರಿಗೆ ಈ ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದೀನಿ ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ ಯಾವ ರೀತಿ ಇತ್ತು ಅಂತ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಹಾಗೆ ಇವಾಗ ಆಲ್ರೆಡಿ ಆ ಮೇಳ ಮುಗ್ದೋಗಿರೋದ್ರಿಂದ ಯಾರೆಲ್ಲ ಈ ಮೇಳಕ್ಕೆ ಹೋಗಿದ್ರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಇತ್ತು ನಿಮ್ಮ ಒಪೀನಿಯನ್ ಏನು ಅಂತ ನಮ್ಮ ಜೊತೆ ಶೇರ್ ಮಾಡ್ಕೋಬೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಹೆಲ್ತು ತುಂಬ ಹಾಳಾಗ್ತಿರೋದ್ರಿಂದ ಎಸ್ಪೆಷಲಿ ಕೊರೋನಾ ಬಂದು ಹೋದಾಗಿಂದ ಅಂತೂ ಹೆಲ್ತ್ ವೈಸ್ ಎಲ್ಲರಿಗೂ ಏನಾದ್ರೂ ಒಂದು ಹುಷಾರ್ ಇಲ್ದಂಗೆ ಆಗ್ತಾ ಇರುತ್ತೆ ಸೊ ಮತ್ತೆ ಹೊಸದಾಗಿ ಇವಾಗ ಮಿಲ್ಲೆಟ್ಸ್ ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಬಳಕೆ ಮಾಡಿ ಅಂತ ಮತ್ತೆ ಪುನಃ ಬರ್ತಾ ಇದೆ ಸೊ ಅದನ್ನ ಯಾವ ರೀತಿ ಯೂಸ್ ಮಾಡಬಹುದು ಅದರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ನಮಗೆ ಈ ತರದ ಮೇಳಗಳನ್ನ ಅಟೆಂಡ್ ಮಾಡಿದಾಗ ನಮ್ಗೊಂದು ಐಡಿಯಾ ಬರುತ್ತೆ ಹಾಗೆ ಈ ಮೇಳದಲ್ಲಿ ಎಂತೆಂಥ ಐಟಮ್ಸ್ ಇಟ್ಟಿದ್ರು ಅಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ ಈ ಮಿಲೆಟ್ಸ್ ಇಂದ ಈ ಥರದ್ದೆಲ್ಲ ಒಂದು ಐಟಮ್ಸ್ನ ಅಂದರೆ ಫುಡ್ ಐಟಮ್ನ ಮಾಡ್ಬೋದು ಅನ್ನೋದು ಮೊದಲೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಮೇಕೆ ಕೊಡಿಸ್ತಾ ಇದ್ರು ಮಕ್ಕಳಿಗೆ ತುಂಬ ಬುದ್ಧಿವಂತರಾಗಲಿ ಅಂತ ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಕಡೆ ಮೇಕೆ ಹಾಲನ್ನು ಸಿಗತ್ತೆ ಬಟ್ ನಾವೊಂದು ಟೀ ಕುಡಿಯೋ ಲೋಟದಲ್ಲಿ ಅದರಲ್ಲೂ ಅರ್ಧ ಲೋಟ ನಮಗೆ ಮೇಕೆ ಹಾಲು ಬೇಕು ಅಂದರೆ ಒಂದು ಸಲಕ್ಕೆ ಐವತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಅದೇ ರೀತಿ ಮೇಕೆ ಹಾಲಿನಿಂದ ಮಾಡಿರ್ತಕ್ಕಂಥ ತುಪ್ಪ ಬೆಣ್ಣೆ ಪನ್ನೀರ್ ಹಾಗೆ ನಿಮಗೆ ಗಿಣ್ಣ ಮೊಸರು ಐಸ್ ಕ್ರೀಮ್ ಈ ತರ ವಿಧದಲ್ಲಿ ಸಿಗತ್ತೆ ಹಾಗೆ ಇದನ್ನ ನ್ಯಾಚುರಲ್ ಆಗಿ ಮಾಡಿರ್ತಾರೆ ಯಾವುದೇ ರೀತಿ ಕೆಮಿಕಲ್ಸ್ನ ಹಾಕ್ದೇನೆ ಹಾಗೆ ಈ ಮೇಕೆ ಹಾಲಿಂದ ಸಾಕಷ್ಟು ರೋಗಗಳನ್ನು ಕಡಿಮೆ ಮಾಡಬಹುದು ಕೆಮ್ಮು ಶೀತ ಜ್ವರ ಗಂಟ್ಲು ನೋವು ಆಗಿರ್ಬೋದು ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ ಆಗಿರ್ಬೋದು ಸಾಕಷ್ಟು ಕಾಯಿಲೆಗಳನ್ನು ಕಡಿಮೆ ಮಾಡೋದ್ರ ಜೊತೆಗೆ ಮಕ್ಕಳ ಬುದ್ಧಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ ಅನ್ನೋದು ಹಿಂದಿನ ಕಾಲದಿಂದನೂ ನಂಬಿಕೆ ಕೂಡ ಹಾಗೆ ಅದು ನಿಜ ಕೂಡ ಈ ಒಂದು ಮೇಳ ಜನವರಿ ಐದರಿಂದ ಏಳರವರೆಗೆ ತ್ರಿಪುರವಾಸಿನಿ ಅರಮನೆ ಮೈದಾನ ಬೆಂಗಳೂರು ಇಲ್ಲಿ ನಡೆದಿರೋದು ಸಾಕಷ್ಟು ರೈತರು ಇದರಲ್ಲಿ ಪಾಲ್ಗೊಂಡಿದ್ರು ಅಂತ ಹೇಳ್ಬೋದು ಅವರಿಗೆ ತುಂಬಾ ಉಪಯೋಗ ಕೂಡ ಆಗಿದೆ ಹಾಗೆ ಇದರಿಂದ ಇದನ್ನ ತಗೊಳ್ತಕ್ಕಂಥ ಜನರಿಗೂ ಕೂಡ ತುಂಬಾ ಒಳ್ಳೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ವಸ್ತು ಪ್ರದರ್ಶನ ಅಷ್ಟೇ ಅಲ್ಲದೆ ಇಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು ನೋಡ್ತಾ ಇದ್ದೀರಾ ಅಲ್ವಾ ಇವಾಗ ಹಳೆ ಕಾಲದ ಸಂಸ್ಕೃತಿ ಮತ್ತೆ ಬರ್ತಾ ಇದೆ ಮಣ್ಣಿನ ಪಾತ್ರೆಗಳಲ್ಲಿ ಜನ ಅಡುಗೆ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಾಸುಮತಿ ರೈಸ್ ಇಂದ ಮತ್ತೆ ವಾಪಸ್ ಮಿಲೆಟ್ಸ್ ಕಡೆ ಜನ ಜಾಸ್ತಿ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ನೀವೆಲ್ಲರೂ ಕಡಲೆಕಾಯಿ ಪರೀಕ್ಷೆಯನ್ನ ನೋಡಿದ್ರಿ ಆದರೆ ಇಲ್ಲಿ ಬೆಲ್ಲದ ಪರೀಕ್ಷೆಯನ್ನ ನೋಡ್ತಾ ಇದ್ದೀರಾ ಸಾಕಷ್ಟು ವಿಧದ ಬೆಲ್ಲಗಳನ್ನು ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಸಿಗ್ತಕ್ಕಂತ ಬೆಲ್ಲ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚ ಮಾಡುತ್ತೆ ಆದಷ್ಟು ಸಕ್ಕರೆಯಿಂದ ದೂರ ಇದ್ದು ಬೆಲ್ಲವನ್ನ ಜಾಸ್ತಿ ಉಪಯೋಗ ಮಾಡಿ ಅನ್ನೋದು ಒಂದು ಸಂದೇಶ ಆದರೆ ನೀವು ಅದನ್ನು ಉಪಯೋಗ ಮಾಡಿ ಅದರ ರಿಸಲ್ಟಿಂದ ಇಂದ ಗೊತ್ತಾಗುತ್ತೆ ಅದನ್ನ ಉಪಯೋಗ ಮಾಡೋದ್ರಿಂದ ಯಾವುದೆಲ್ಲ ಆರೋಗ್ಯದಲ್ಲಿ ಚೇಂಜಸ್ ಆಯ್ತು ಅಂತ ಇತ್ತೀಚಿನ ದಿನಗಳಲ್ಲಿ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ತುಂಬ ಜಾಸ್ತಿ ಆಗಿದೆ ಅದರಲ್ಲೂ ಸುಮಾರು ಕಂಪನಿಗಳು ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾರೆ ಇವಾಗ ಸಿರಿಧಾನ್ಯದಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ ಜನರಿಗೆ ಕನ್ಫ್ಯೂಸ್ ಅಷ್ಟು ಬೇರೆ ಬೇರೆ ಕಂಪನಿಗಳಿಂದ ಪ್ರಾಡಕ್ಟ್ಸ್ ಬರ್ತಾ ಇದೆ ಮಿಲೆಟ್ಸನ್ನು ಜಾಸ್ತಿ ಬಳಕೆ ಮಾಡ್ಬೋದು ಹೌ ಮಾಡಬೇಕು ಹೌದು ಆದರೆ ಅದು ಯಾಕೆ ಮತ್ತು ಹೇಗೆ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿರುತ್ತೆ ಜೊತೆಗೆ ಅದೇ ಟೈಮಲ್ಲಿ ಈ ರೀತಿ ಬೇರೆ ಬೇರೆ ಬ್ರ್ಯಾಂಡಿಂದ ಎಲ್ಲ ಈ ಮಿಲೆಟ್ಸ್ ಇಂಟ್ರೊಡ್ಯೂಸ್ ಆಗೋದ್ರಿಂದ ನಮಗೆ ಯಾವುದನ್ನು ತಗೋಬೇಕು ಅನ್ನೋದು ತುಂಬ ಕನ್ಫ್ಯೂಸ್ ಆಗುತ್ತೆ ಆವಾಗ ಅದನ್ನು ಯಾಕೆ ಅನ್ನೋದಕ್ಕಿಂತ ಯಾವ ಪ್ರಾಡಕ್ಟ್ ಅನ್ನೋದ್ರ ಮೇಲೆ ಜಾಸ್ತಿ ಗಮನ ಹೊರಟೋಗುತ್ತೆ ಮೊದಲೆಲ್ಲ ಈ ಮಿಲೆಟ್ಸಿಂದ ಬರೀ ಗಂಜಿ ಮತ್ತು ರೊಟ್ಟಿ ಈ ಥರದ್ದನ್ನೆಲ್ಲ ಮಾಡ್ಕೊಂಡು ತಿಂತ ಇದ್ದರೆ ಇತ್ತೀಚಿನ ದಿನಗಳಲ್ಲಿ ಇದೇ ಮಿಲೆಟ್ಸನ್ನು ಬಳಸ್ಕೊಂಡು ಚಕ್ಲಿಯಂತೆ ಕೋಡುಬಳೆ ಆಗಿರ್ಬೋದು ನಿಪ್ಪಟ್ಟು ಈ ರೀತಿ ಬೇರೆ ಬೇರೆ ತಿಂಡಿಗಳನ್ನು ಕೂಡ ತಯಾರು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ಆಗಿ ನಾವು ಈ ಮಿಲೆಟ್ಸ್ ಈ ನವಣೆ ಆಗಿರ್ಬೋದು ಸಾಮೆ ಅಕ್ಕಿ ಈ ರೀತಿ ಎಲ್ಲ ಏನು ಕರಿತೀವಿ ಇದರಿಂದ ಗಂಜಿ ಹಾಗೆ ಇದರ ಪುಡಿ ಮಾಡಿಸ್ಕೊಂಡು ರೊಟ್ಟಿ ಹಾಗೆ ಮುದ್ದೆಯನ್ನು ಮಾಡ್ಕೋಬೋದು ಅದ್ರ ಜೊತೆ ಇತ್ತೀಚಿನ ದಿನಗಳಲ್ಲಿ ಕುಕ್ಕೀಸ್ ಕೂಡ ಸಿಗತ್ತೆ ಸೊ ಜನರಿಗೆ ಇನ್ನೂ ಸಾಕಷ್ಟು ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಅದರಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಕುಕ್ಕೀಸ್ ಕೂಡ ಮಾಡಿ ಇಲ್ಲಿ ಅದನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ ಅದನ್ನು ಕೂಡ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಥೈರಾಯ್ಡ್ ಕೊಲೆಸ್ಟ್ರಾಲ್ ಶುಗರ್ ಇರ್ಬೋದು ಬಿ ಪಿ ಇದೆಲ್ಲೂ ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ವಯಸ್ಸಿನವ್ರಿಗೆ ಬರ್ತಾ ಇರೋದು ಜಾಸ್ತಿ ಆಗಿದೆ ಹಾಗಾಗಿ ಇವಾಗ ಎಲ್ಲರೂ ಅಡ್ವೈಸ್ ಮಾಡೋದು ಮಿಲೆಟ್ಸನ್ನು ಪ್ರತಿನಿತ್ಯದ ಆಹಾರದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಬ್ರೌನ್ ರೈಸ್ ಆಗಿರ್ಬೋದು ರೆಡ್ ರೈಸ್ ಆಗಿರ್ಬೋದು ಇದೆಲ್ಲದನ್ನು ತಿನ್ನಬೇಕು ಒಳ್ಳೆಯದು ಅಂತ ವೈಟ್ ಕಲರಲ್ಲಿ ಏನೇನಿರುತ್ತೆ ಎಕ್ಸಾಂಪಲ್ ಶುಗರ್ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಈ ತರದನ್ನೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅಂತ ಡಾಕ್ಟರ್ ಕೂಡ ಅಡ್ವೈಸ್ ಮಾಡ್ತಾರೆ ಹಾಗೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕೂಡ ವರ್ಕಿಂಗ್ ಇರ್ತಾರೆ ಅವ್ರಿಗೆ ಈ ರೀತಿ ಇದೆಲ್ಲ ಡಿಫ್ರೆಂಟ್ ಆಗಿ ಯಾವುದು ಹೆಲ್ದಿ ಆಗಿ ಕುಕ್ ಮಾಡ್ಕೊಂಡು ತಿನ್ನೋದಕ್ಕೆ ಟೈಮ್ ಇರೋದಿಲ್ಲ ಅಂಥವ್ರಿಗೆ ಅದೇ ಮಿಲೆಟ್ಸ್ ಇಂದ ಈ ರೀತಿ ಸ್ನ್ಯಾಕ್ಸ್ಗಳನ್ನು ಪರ್ಚೇಸ್ ಮಾಡಿ ಎಮರ್ಜೆನ್ಸಿಗೆ ಅಂತ ಇಡ್ಕೊಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ಹಾಗೆ ಹೆಲ್ದಿ ಬಟ್ ನಾನು ಪರ್ಸ್ನಲಿ ಈ ರೀತಿ ಪ್ಯಾಕ್ಡ್ ಐಟಮ್ಸನ್ನ ರೆಕಮೆಂಡ್ ಮಾಡೋದಿಲ್ಲ ಇದೇ ಮಿಲೆಟ್ಸ್ನ ನೀವು ಅದಕ್ಕೆ ಅದನ್ನು ಬೇಯಿಸ್ಕೊಂಡು ಮೊಸರು ಹಾಕ್ಕೊಂಡು ತಿಂದರೆ ಕರ್ಡ್ ರೈಸ್ ಥರ ಆಗುತ್ತೆ ಟೇಸ್ಟಲ್ಲಿ ಸ್ವಲ್ಪ ನಮಗೆ ಸ್ಟಾರ್ಟಿಂಗಲ್ಲಿ ಇಷ್ಟ ಆಗ್ತಾ ಇರೋದಿಲ್ಲ ಬಟ್ ಒನ್ ವೀಕ್ ಫಿಫ್ಟೀನ್ ಡೇಸ್ ಆಗ್ತಾ ಹೋದಾಗೇ ನಮಗೆ ಟೇಸ್ಟ್ ಕೂಡ ಇಷ್ಟ ಆಗುತ್ತೆ ಹಾಗೆ ನಮಗೆ ಬೇಕಾಗಿರೋದನ್ನು ನಾವು ಅದಕ್ಕೆ ಟೈಮ್ ಕೊಟ್ಟು ಪ್ರಿಪೇರ್ ಮಾಡೋದಕ್ಕೆ ಹೋಗ್ತೀವಿ ಹಾಗಾಗಿ ಮಿಲೆಟ್ಸಲ್ಲಿ ದೋಸೆ ಮಾಡ್ಕೋಬೋದು ಇಡ್ಲಿ ಕಿಚಡಿ ಆಗಿರ್ಬೋದು ಈ ತರ ವೆರೈಟಿ ಆಗಿ ನಾವು ದಿನ ತಿಂಡಿಗಳಿಗೆ ಮಾಡ್ಕೋಬಹುದು ಬಿಸಿಬೇಳೆ ಭಾತ್ ಪೊಂಗಲ್ ಇದೆಲ್ಲ ನಾನು ಚಾನೆಲ್ ನಲ್ಲಿ ರೆಸಿಪಿ ಶೇರ್ ಮಾಡಿದೀನಿ ನಾನಷ್ಟೇ ಎಲ್ಲ ತುಂಬಾ ಜನ ಪ್ರತಿನಿತ್ಯ ಶೇರ್ ಮಾಡ್ತಾನೆ ಇರ್ತಾರೆ ಪ್ಲೀಸ್ ಚೆಕ್ ಮಾಡಿ ಕಂಟಿನ್ಯೂಸ್ ಆಗಿ ಒಂದು ಟ್ವೆಂಟಿ ಡೇಸ್ ಇಂದ ಥರ್ಟಿ ಡೇಸ್ ವರ್ಗು ನೀವು ಇದೇ ರೀತಿ ಮಿಲೆಟ್ಸ್ ಅನ್ನ ಯೂಸ್ ಮಾಡಿ ವೈಟ್ ರೈಸ್ ಅನ್ನ ಕಡಿಮೆ ಮಾಡಿ ಊಟ ಮಾಡ್ತಾ ಬಂದ್ರೆ ನಿಮ್ಗೆ ಆದಷ್ಟು ಬೇಗನೆ ರಿಸಲ್ಟ್ ಗೊತ್ತಾಗತ್ತೆ ಸೊ ಇಷ್ಟ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಯಾವ್ಯಾವ ರೀತಿ ಡಿಫ್ರೆಂಟ್ ಆಗಿ ಪ್ರಾಡಕ್ಟ್ಸ್ ಬಂದಿದೆ ಅಂತ ಗ್ರಾಸರಿ ಶಾಪಲ್ಲಿ ಕೂಡ ಸಿಗತ್ತೆ ಆನ್ಲೈನ್ ಅಲ್ಲಿ ಕೂಡ ಸಿಗತ್ತೆ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದೇ ರೀತಿ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಜೊತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್